ಸಮಿತಿಯ ಸದಸ್ಯರೂ ಆಗಿರುವಂತಹ ಇಸ್ಮಾಯಿಲಕ ನಾವೂರ್ ಅವರನ್ನು ಆಹ್ವಾನಿಸ್ತೇವೆ. ಅಸ್ಸಲಾಮು ಅಲೈಕುಂ. ಬಿಸ್ಮಿಲ್ಲಾಹಿ ರಹ್ಮಾನ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ಸಯ್ಯಿದಿ ಯಾ ರಸೂಲುಲ್ಲಾಹ್, ಖುದ್ ಬಿಯದಿ ಖಲ್ಲತ ಹೀಲತಿ ಅದ್ರಕಿನಿ ಯಾ ಸಯ್ಯಿದಿ ಯಾ ರಸೂಲುಲ್ಲಾಹ್. ನಮ್ಮ ಅಲ್ಕಾದಿರ್ ಶಾ ಎಜುಕೇಷನ್ ಅಕಾಡೆಮಿ ಇದರ ರೂವಾರಿಯಾದಂತಹ ನಮ್ಮ ಆದರವು, ನಮ್ಮ ನೇತಾರರು, ನಮ್ಮ ಕಣ್ಮಣಿಯು, ನಮ್ಮ ಎಲ್ಲವೂ ಆದಂತಹ ನಮ್ಮ ಹಜರತ್ ರವರೇ, ನಾನು ಈ ಸಂದರ್ಭದಲ್ಲಿ ಇಲ್ಲಿರುವಂತಹ ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡ್ತೇನೆ. ನಾವಿಲ್ಲಿ ಅಲ್ಕಾದಿರ್ ಶಾ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭಿಸಿದ್ದೇವೆ. ಇದರಲ್ಲಿ ನಾವು ಬಹಳ ಲೇಟಾಗಿ, ಅಂದರೆ ಏಪ್ರಿಲ್ 4 ನಾವು ಇದಕ್ಕೆ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದು, ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ತುಂಬ ದೂರದಿಂದ ಬೀಚ್ ರೋಡಿನಿಂದಲೂ ಇದಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಈ ಕಡೆಯಿಂದ ಮಡಂತಿಹಾರಿನಿಂದಲೂ ಬೀಚ್ ರೋಡ್ನಲ್ಲಿ ಹಲವಾರು ಸಂಸ್ಥೆಗಳಿದೆ, ವಿದ್ಯಾಸಂಸ್ಥೆಗಳಿದೆ. ಆದರೂ ನಮ್ಮ ಈ ವಿದ್ಯಾ ಕೇಂದ್ರಕ್ಕೆ ಯಾಕೆ ಬಂದಿದ್ದಾರೆ ಅಂತ ನಾವೆಲ್ಲರೂ ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇದು ಇದರ ನೇತಾರರು, ಇದಕ್ಕೆ ಲೀಡರ್ಶಿಪ್ ಕೊಡುವವರು ಒಂದು ಆಧ್ಯಾತ್ಮಿಕ ನೇತಾರರು. ಇದರಲ್ಲಿ ಬಂದಂತಹ ಮಕ್ಕಳು ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಈಗಾಗಲೇ ಎಸ್ ಪಿ ಉಸ್ತಾದರವರು ಹೇಳಿದರು, ಹಲವಾರು ಶಿಕ್ಷಣ ಸಂಸ್ಥೆಗಳಿದೆ, ಅಲ್ಲಿ ಹೋಗುವಂತಹ ಎಲ್ಲ ಮಕ್ಕಳು ನಾಗರಿಕತೆಯನ್ನು ಬಿಟ್ಟು ಅನಾಗರಿಕರಾಗ್ತಾ ಇದ್ದಾರೆ. ಒಂದು ಉತ್ತಮ ನಾಗರಿಕರಾಗಬೇಕು, ಧರ್ಮೀಯ ಇಸ್ಲಾಂ ಧಾರ್ಮಿಕದಲ್ಲಿರುವಂಥ ವಿಧಿವಿಧಾನಗಳನ್ನು ಸಮರ್ಪಕವಾಗಿ ಮೈಕೂಡಿಸಿಕೊಳ್ಬೇಕು ಎಂಬ ಒಂದೇ ಉದ್ದೇಶದಿಂದ ನಮ್ಮ ಸಂಸ್ಥೆಗೆ, ನಮ್ಮ ಇಂಗ್ಲೀಷ್ ಮೀಡಿಯಂಗೆ ಮಕ್ಕಳನ್ನು ಸೇರಿಸಿದ್ದಾರೆ. ಮಾಷಾ ಅಲ್ಲಾ, ನಮ್ಮ ಇಂಗ್ಲೀಷ್ ಮೀಡಿಯಂನಲ್ಲಿ ಇನ್ಶಾ ಅಲ್ಲಾ ಈ ವರ್ಷ ಕೊನೆ ಸಂದರ್ಭದಲ್ಲಿ ನಮ್ಮ ಸಣ್ಣ ಪುಟ್ಟ ಮಕ್ಕಳು, 3.5 ವರ್ಷದ ಒಳಗಡೆ ಮಕ್ಕಳು, ಒಂದು ಕನಿಷ್ಠ ಒಂದು 10 ಸೂರತ್ತನ್ನಾದರೂ ಕಂಠಪಾಠ ಮಾಡಬೇಕು, ಒಂದು ಸಮರ್ಪಕವಾಗಿ ಯಾವುದೇ ತಪ್ಪು ಇಲ್ಲದೆ ಒಂದು ಫಾತ್ಯವನ್ನು ಓದಬೇಕು ಅಂತ ಒಂದು ಒಳ್ಳೆಯ ಉದ್ದೇಶವನ್ನು ನಮ್ಮ ಹಜರತ್ ಅವರು ಇಟ್ಕೊಂಡಿದ್ದಾರೆ. ಇನ್ಶಾ ಅಲ್ಲಾ ಅದು ಇಲ್ಲಿ ನಾವು ಅದನ್ನು ಜಾರಿಗೊಳಿಸ್ತೇವೆ. ಇನ್ಶಾ ಅಲ್ಲಾ ಮುಂದಿನ ವರ್ಷಗಳಲ್ಲಿ ಈ ನಮ್ಮ ಮಕ್ಕಳನ್ನು ನೋಡಿಕೊಂಡು ಹಲವಾರು ಮಕ್ಕಳನ್ನು, ಇಲ್ಲಿರುವಂಥ ಪರಿಸರದಲ್ಲಿರುವಂಥ ಎಲ್ಲ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಸೇರಿಸಬೇಕು. ನಮ್ಮ ಮಕ್ಕಳು ಈಗಾಗಲೇ 1-2 ತಿಂಗಳಾಯಿತು 1-10 ಅರಬಿಕ್ ಶಬ್ದವನ್ನು ಈಗಾಗಲೇ ಅವರು ಹೇಳ್ತಾ ಇದ್ದಾರೆ. ನಮಗೆ ಅದನ್ನು ಕೇಳುವಾಗ ತುಂಬ ಖುಷಿ ಆಗ್ತಾ ಇದೆ. ಅಂಥ ಒಂದು ವಿದ್ಯಾಸಂಸ್ಥೆ ನಮ್ಮ ಇನ್ಶಾ ಅಲ್ಲಾ ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗ್ತಾ ಇದೆ. ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ, ಈ ಪರಿಸರದಲ್ಲಿರುವ ಎಲ್ಲ ಹೆತ್ತವರು ರಕ್ಷಕರು ಇದಕ್ಕೆ ಸಹಕಾರ ನೀಡಬೇಕು. ಇಂಥ ಒಂದು ಸಂಸ್ಥೆಯನ್ನು ಇಲ್ಲಿ ಬಹು ಹಜರತ್ ಅವರು ಹುಟ್ಟು ಹಾಕಿದ್ದಾರೆ. ಅದನ್ನು ಇಲ್ಲಿ ಅದು ಇಲ್ಲಿ ಜಯಿಸಬೇಕು ಅಂದರೆ ಇಲ್ಲಿರುವಂಥ ಪರಿಸರದಲ್ಲಿರುವಂಥ ಎಲ್ಲ ಹೆತ್ತವರು ತಮ್ಮ ಮಕ್ಕಳನ್ನು ಒಂದು ಉತ್ತಮ ವಿದ್ಯಾಸಂಸ್ಥೆಗೆ ನೀವು ಕಳಿಸಬೇಕು. ಆ ಮೂಲಕ ನಮಗೆ ದುನಿಯಾವಿ ಆಹರಾದ ಎರಡೂ ಲೋಕದಲ್ಲಿ ವಿಜಯಿಗಳಾಗಲಿಕ್ಕೆ ಅದು ಸಹಕಾರ ಆಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ನನಗೆ ಎರಡನ್ನ ಮಾತನಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಒಂದು ದಿವಸ